ಹೊಸಪೇಟೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೇಲೆ ಚಪ್ಪಲಿ ಎಸೆದಂತಹ ಕೃತ್ಯದ ಬಗ್ಗೆ ಸಿನಿಮಾ ರಂಗದ ಪ್ರತಿಯೊಬ್ಬರೂ ಕೂಡ ಧ್ವನಿ ಎತ್ತುತ್ತಿದ್ದಾರೆ ಈಗ ವಿಜಯ ರಾಘವೇಂದ್ರ ಅವರು ಕೂಡ ಈ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕಲಾವಿದರಾದ ನಾವು ಎಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದವರು ನಮ್ಮಲ್ಲಿ ಯಾರಿಗೆ ಎಂಥದ್ದೇ ಅವಮಾನವಾದರೂ ಕೂಡ ಅಥವಾ ಹಿಂಸೆಯಾದರೂ ಕೂಡ ಎಲ್ಲರ ಮನಸ್ಸಿಗೂ ಕೂಡ ಬೇಜಾರಾಗುತ್ತದೆ ದಯವಿಟ್ಟು ನಾನು ಪ್ರೇಕ್ಷಕರಲ್ಲಿ ಮತ್ತು ಅಭಿಮಾನಿಗಳಲ್ಲಿ ಕೇಳಿಕೊಳ್ಳುವುದು ಇಷ್ಟೇ ದಯವಿಟ್ಟು ಇಂತಹ ಕೆಲಸಗಳನ್ನು ಮಾಡಬೇಡಿ ಕಲಾವಿದರ ಮನಸ್ಸಿಗೆ ನೋವು ತರಬೇಡಿ ನಿಮ್ಮ ಆರಾಧ್ಯ ಕಲಾವಿದರನ್ನು ನೀವೇ ಹಿಂಸಿಸಿದರೆ ಹೇಗೆ ದಯವಿಟ್ಟು ಈ ರೀತಿ ಮಾಡಬೇಡಿ ಎಂದು ವಿಜಯ ರಾಘವೇಂದ್ರ ಅವರು ಅಭಿಮಾನಿಗಳಲ್ಲಿ ಮತ್ತು ಪ್ರೇಕ್ಷಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಧನ್ಯವಾದಗಳು